2022ರಲ್ಲಿ ಇದು ನನ್ನ ಮೂರನೇ ನಿರ್ದೇಶನದ ಸಿನಿಮಾ. ಸೀತಮ್ಮನ ಮಗ ಅನ್ನೋ ಒಂದು ಮಕ್ಕಳ ಸಿನಿಮಾ ಡೈರೆಕ್ಷನ್ ಮಾಡಿದ್ದೆ. ಅದು ಕಳೆದ ಶುಕ್ರವಾರ ಸದ್ದಿಲ್ಲದೆ ಬಿಡುಗಡೆ ಆಯಿತು. ನಿರ್ಮಾಪಕರು ಚಿತ್ರದುರ್ಗದವರು ಆಗಿದ್ದರಿಂದ ಅಲ್ಲಿ ಆದರೆ ಸಾಕು ಅಂತ ಅವರ ಆಸೆ ಇತ್ತು. ಇಲ್ಲೊಬ್ಬರು ಮಹಾನುಭಾವ ಸಿಕ್ಕಿದ್ರು, ಜಯಲಕ್ಷ್ಮಿ ಮೂವೀಸ್ ರಾಜು ಅಂತ. ಒಂದೂವರೆ ತಿಂಗಳು ಅದ್ಭುತವಾದ ಕಟೌಟ್ ತೋರಿಸಿದ್ರು. ರಿಲೀಸ್ ಡಿಸನ ಕಟೌಟ್ನ ಬಿಳಿಸ್ಬಿಟ್ರು. ಬೆಂಗಳೂರಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಆರು ಥಿಯೇಟರ್ನ ಕ್ಯಾನ್ಸಲ್ ಆಗೋಯ್ತು ಅಂತ ಗುರುವಾರದ ಮಧ್ಯಾಹ್ನ 2 ಗಂಟೆಗೆ ಹೇಳ್ತಾರೆ. ಆ ಥರದ್ದು ಒಂದು ಅನ್ಯಾಯ ಮಾಡುವ ಮೂಲಕ, ದ್ರೋಹ ಮಾಡುವ ಮೂಲಕ ಸೀತಮ್ಮನ ಮಗ ಬೆಂಗಳೂರಲ್ಲಿ ರಿಲೀಸ್ ಆಗಲಿಲ್ಲ. ಆ ರಾಜು ಅಂತ ಡಿಸ್ಟ್ರಿಬ್ಯೂಟರ್ಗಳಿಗೆ ನಮ್ಮ ಇಂಡಸ್ಟ್ರಿ ಯಾವ ರೀತಿ ಕ್ರಮ ತಗೊಳ್ತೋ ಗೊತ್ತಿಲ್ಲ. ಭಾಳ ನೋವಿಂದ ವೆಂಕಟೇಶು ನಮ್ಮ ಎಡಿಟ್ರು, ಪ್ರತಿ ಕ್ಷಣ ನಾವು ಹಗಲು ರಾತ್ರಿ ಕ್ಷಣ ಕಷ್ಟಪಡ್ತೀವಿ, ಈ ಡೈಲಾಗ್ ಹೀಗಿರಬೇಕು, ಈ ಫ್ರೇಮ್ ಹೀಗಿರಬೇಕು ಅಂತ. ಅದನ್ನು ಟಬಾರ್ ಅಂತ ಒಂದು ಫೋನ್ ಕಾಲಲ್ಲಿ ಮುಗಿಸ್ಬಿಟ್ರು. ಓಕೆ, ಅದಾದ ನಂತರ ಅದಕ್ಕೂ ಮುಂಚೆನೇ ನಾನು ಮಾಯಾಮೃಗ ಶುರು ಮಾಡಿಕೊಂಡಿದ್ದೆ. ಮಾಯಾಮೃಗ ಈಗ ರೀರೆಕಾರ್ಡಿಂಗ್ ಆಗಿದೆ, ಎಫೆಕ್ಟ್ಸ್ ಅಲ್ಲಿದೆ, ಇನ್ನೊಂದು ತಿಂಗಳಲ್ಲಿ ಅದಕ್ಕೆ ಕಾಪಿ ಆಗುತ್ತೆ. ಈ ಮಧ್ಯದಲ್ಲಿ ಒಂದು ಬೇರೆ ಥರದ ಒಂದು ಕಾನ್ಸೆಪ್ಟ್ ಸಿನಿಮಾ ಮಾಡಬೇಕು ಮಾಡ್ಬೋದು ಅನ್ನುವ ಒಂದು ವಿಶೇಷವಾದ ಅವಕಾಶ ಒದಗಿ ಬಂತು. ಕೇವಲ ವಾರ 10 ದಿನಗಳಲ್ಲಿ, ಪ್ರಾಯಶಃ 15 ದಿನಗಳಿಂದ ಸ್ಕ್ರಾಚ್ ಕೂಡ ಏನೂ ಇರಲಿಲ್ಲ. ಈ 15 ದಿನಗಳಲ್ಲಿ ಎಲ್ಲಾನು ತಯಾರು ಮಾಡಿಕೊಂಡು ಡಿಸೈಡ್ ಮಾಡಿಕೊಂಡು ಇವತ್ತು ವೇದಿಕೆಗೆ ಬಂದು ಕುಳಿತಿದ್ದೀವಿ. ಇವತ್ತು ಈ ಹಾದಿಗೆ ಹಂತಕ್ಕೆ ಬರೋದಕ್ಕೆ ನನಗೆ ಮುಖ್ಯವಾಗಿ ಒಂದು ಕಾರಣ ಏನಿದೆ ಅಂದರೆ, ನಾನು ಫಸ್ಟ್ ನಿರ್ದೇಶನ ಮಾಡಿದ್ದು ಪೂರ್ಣ ಸತ್ಯ ಅನ್ನೋ ಸಿನಿಮಾ. ಆ ಸಿನಿಮಾ ಸಂದರ್ಭದಲ್ಲಿ ನಂದೇ ನಿರ್ಮಾಣದ ಚಿತ್ರ ಆಗಿತ್ತು. ನನಗೆ ಪೂರ್ತಿ ಬೆನ್ನೆಲುಬಾಗಿ ನಿಂತವರು ನಮ್ಮ MD ಕೌಶಿಕ್ ಅವರು. ಅವರವತ್ತು ನಿರ್ದೇಶನದ ಕ್ಯಾಪನ್ನು ತೊಟ್ಟಿದ್ರು. ಇವತ್ತು ನಾನು 4ನೇ ಸಿನಿಮಾ ನಿರ್ದೇಶನ ಮಾಡುವ ಹಂತಕ್ಕೆ ಬಂದು ನಿಂತಿದ್ದೇನೆ. ಇನ್ನೊಂದೆರಡು ಸಿನಿಮಾಗಳು ಚರ್ಚೆಗಳು ಆಗ್ತಾ ಇದೆ ಅನ್ನೋದನ್ನು ಸಂತೋಷವಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಯಸ್ತೇನೆ.